ओम नमो भगवते वासुदेवाय हस्ताय अमृतकलशहस्ताय विनाशनाय त्रैलोक्यनाथ श्री महाविष्णुवे नमः ಟಿವಿನ ಡಿಜಿಟಲ್ ವಾಹಿನಿಯ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪ್ರತಿಯೊಬ್ಬರಿಗೂ ಆರೋಗ್ಯದ ವಿಷಯದಲ್ಲಿ ಚಿಂತೆ ಕಾಡ್ತಾನೆ ಇರುತ್ತೆ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಆರೋಗ್ಯ ಹಾಗಿರುತ್ತೆ ಈ ವರ್ಷ ಏನೋ ಸ್ವಲ್ಪ ಕಷ್ಟಗಳನ್ನು ಅನುಭವಿಸ್ತೀವಿ ಸಾಕಷ್ಟು ಇರ್ಬೋದು ಅಥವಾ ಅನವಶ್ಯಕವಾಗಿ ಖರ್ಚು ಕೂಡ ಆಗಿರತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ರಾಶಿಗಳಿಗೆ ನಮಗೆ ಆರೋಗ್ಯ ಹೇಗಿರ್ತೆ ಇರುತ್ತೆ ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಒಂದು ಎಲ್ಲೋ ಒಂದು ಕಡೆ ಆ ಒಂದು ಕುತೂಹಲ ಇದ್ದೇ ಇರುತ್ತೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ವೆನ್ ವೆಲ್ತ್ ಈಸ್ ಲಾಸ್ಟ್ ಏನೂ ಆಗೋದಿಲ್ಲ ಅಂದರೆ ನಾವು ವೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಅಲ್ಲ ಯಾವಾಗಲೂ ಕೂಡ ವೆನ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಲಾಸ್ಟ್ ವೆನ್ ವೆಲ್ತ್ ಈಸ್ ಲಾಸ್ಟು ನಥಿಂಗ್ ವಿಲ್ ಲಾಸ್ಟ್ ಅಂದರೆ ನಮಗೆ ಆರೋಗ್ಯವಾಯಿತು ಅಂದರೆ ಎಲ್ಲ ಹೊರಟೋಗುತ್ತೆ ಐಶ್ವರ್ಯ ಹೋದರೆ ಏನೂ ಹೋಗೋಲ್ಲ ಅಂತ ಐಶ್ವರ್ಯ ಮತ್ತು ಸಂಪಾದನೆ ಮಾಡ್ಕೋಬೋದು ಆದರೆ ಆರೋಗ್ಯದ ವಿಷಯದಲ್ಲಿ ನಾವು ಜಾಗೃತಿಯಾಗಿರಬೇಕಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ರಾಶಿ ಫಲ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿ ಮೇಷರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಆರೋಗ್ಯ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿರುತ್ತೆ ರಾಷ್ಟ್ರಾಧಿಪತಿ ಆಗಿರತಕ್ಕಂಥವನು ಕುಜ ಆಗಿರ್ತಾನೆ ಹಾಗೆ ಗುರುವಿನ ಬಲ ಶನಿಯ ಬಲ ಗುರು ಜನ್ಮಕ್ಕೆ ಬರ್ತಾ ಇದ್ದಾನೆ ಹಾಗೆ ಶನಿ ಏಕಾದಶ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಈ ರಾಶಿಯವರಿಗೆ ನಾವು ಯಾವಾಗಲೂ ಹೇಳ್ತೀವಿ ತಲೆಯನ್ನು ಪ್ರತಿನಿಧಿಸ್ತಕ್ಕಂಥ ರಾಶಿ ಕೂಡ ಈ ಒಂದು ಮೇಷರಾಶಿಯಾಗಿರುತ್ತೆ ಈ ರಾಶಿ ರಾಶಿಯವರಿಗೆ ಬಹುಮಟ್ಟಿಗೆ ಸಾಧಾರಣವಾಗಿ ಆಕಸ್ಮಿಕವಾಗಿ ಅನಾರೋಗ್ಯದಲ್ಲಿ ಸಣ್ಣ ಪುಟ್ಟದ್ದು ತೊಂದರೆ ಕೂಡ ಆಗ್ಬೋದು ಅದು ಕೂಡ ಏಪ್ರಿಲ್ ನಂತರ ಅಂತಹ ದೊಡ್ಡ ಕಾಯಿಲೆಗಳು ಕೂಡ ಈ ರಾಶಿಯವರಿಗೆ ಈ ವರ್ಷ ಬರ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ ಸ್ವಲ್ಪ ಜ್ವರ ಆಗ್ಬೋದು ಶರೀರದ ನೋವುಗಳಾಗ್ಬೋದು ಇವು ಬರ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ ಈ ವರ್ಷದಲ್ಲಿ ಅನವಶ್ಯಕ ಚಿಂತೆಗಳಿಗೆ ಈಡಾಗಬೇಡಿ ಒಂಚೂರು ಕಣ್ಣಿನ ನೋವು ಬರ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ಮೇಷರಾಶಿಯವರಿಗೆ ಇರುತ್ತೆ ಯಾಕೆಂದರೆ ಜನ್ಮದಲ್ಲೇ ಇರ್ತಕ್ಕಂಥ ರಾಹು ಕೂಡ ನವಂಬರ್ ತನಕ ಅಲ್ಲೇ ಇರ್ತಾನೆ ನವಂಬರ್ ಆದಮೇಲೆ ದ್ವಾದಶ ಸ್ಥಾನಕ್ಕೂ ಕೂಡ ಆತ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ಸ್ವಲ್ಪ ಜಾಯಿಂಟ್ಸ್ ಪೈನ್ ಬರೋದು ಸಣ್ಣ ಪುಟ್ಟ ಜ್ವರ ಬರೋದು ದೊಡ್ಡ ದೊಡ್ಡ ಅಂತಹ ಕಾಯಿಲೆಗಳೇನೂ ಕೂಡ ಬರೋದಿಲ್ಲ ಮಾನಸಿಕವಾಗಿ ಸ್ವಲ್ಪ ಟೆನ್ಷನ್ ಇರ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ ಇರೋ ಸಾಧ್ಯತೆ ಇರುತ್ತೆ ಆದರೆ ದಶಾಭುಕ್ತಿ ಚೆನ್ನಾಗಿತ್ತು ಅಂದರೆ ಅದು ಕೂಡ ಇರೋದಿಲ್ಲ ತುಂಬ ಚೆನ್ನಾಗೇ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಏಪ್ರಿಲ್ ನಂತರ ಸಣ್ಣ ಪುಟ್ಟ ಕೆಲವೊಂದು ಟೆನ್ಷನ್ಸು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಕ್ಕಲೆ ಸಕ್ಕರೆ ಕಾಯಿಲೆ ಅವರಾಗ್ಬೋದು ಬಿ ಪಿ ಅವರಾಗ್ಬೋದು ಶುಗರ್ ಪೇಷಂಟ್ಸು ಬಿ ಪಿ ಪೇಷೆಂಟ್ಸು ಕಾಲ ಕಾಲಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಆದರೆ ಅನ್ನದ ಒಂದು ವಿಷಯದಲ್ಲಿ ತಗೊಂಡಾಗ ಆಹಾರದ ವಿಷಯದಲ್ಲಿ ತಗೊಂಡಾಗ ಬಹಳಷ್ಟು ಜಾಗೃತಿಯಾಗಿ ಮೇಷರಾಶಿಯವರು ಇರಬೇಕಾಗಿರುತ್ತೆ ಕಟ್ಟ ಕಡೆಯ ವರ್ಷದ ಕಟ್ಟ ಕಡೆಯ ಭಾಗ ಆಗಿರ್ತಕ್ಕಂಥ ಇನ್ನೇನು ಮೂರು ತಿಂಗಳಿದೆ ಅಂತಕ್ಕಂಥ ಒಂದು ಸ್ಥಿತಿಯನ್ನು ಗಮನಿಸಿ ನೋಡೋಕ್ಕಾದಾಗ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಯೋಗ ಸಹ ಆರೋಗ್ಯ ಸಂಪೂರ್ಣ ಆರೋಗ್ಯರು ಕೂಡ ಆಗಿರ್ತೀರ ಯಾವುದೇ ಸರ್ಜರಿ ಇಲ್ಲ ತೊ ದೊಡ್ಡ ದೊಡ್ಡ ತೊಂದರೆಗಳಿಲ್ಲ ದೊಡ್ಡ ಕಾಯಿಲೆಗಳು ಸಹ ಮೇಷರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇಲ್ಲ ಆದರೆ ಹವಾಮಾನ ರೀತಿಯಾಗಿ ತಾವು ಆಹಾರವನ್ನು ಸೇವನೆ ಮಾಡಿಕೊಂಡಿದ್ದಾದರೆ ಆದರೆ ತುಂಬ ಒಳ್ಳೆಯದಾಗುತ್ತೆ ಈ ರಾಶಿಯವರು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿಕೊಳ್ಳೋದು ಗೋಧಿಯ ದಾನ ಮಾಡ್ಕೊಳ್ಳೋದು ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡಿಕೊಂಡಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೇಷರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಬದಲಾವಣೆಯಾಗಿ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮುಂದಿನ ರಾಶಿ ರಾಶಿ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲಾಫಲಗಳನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ರಾಶಿಯವರಿಗೆ ಮುಖಾನ ಪ್ರಯತ್ನಿಸ್ತಕ್ಕಂಥ ರಾಶಿ ಕೂಡ ಇದಾಗಿರುತ್ತೆ ರಾಹು ಕೇತು ವನ ಸಂಚಾರವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಗುರುಬಲ ಬೇರೆ ಇರೋದಿಲ್ಲ ವಿರಾಮವಿಲ್ಲದ ಜೀವನ ಇರುತ್ತೆ ತುಂಬ ಶ್ರಮ ಪಡ್ತೀರಾ ಕಷ್ಟಪಡ್ತಕ್ಕಂಥವ್ರು ಹಾಗೆಯೇ ಈ ರಾಶಿಯವರಿಗೆ ಸ್ವಲ್ಪ ನಿದ್ರೆಗೆ ತೊಂದರೆ ಆಗುತ್ತೆ ಸ್ಲೀಪಿಂಗ್ ಪ್ರಾಬ್ಲಮ್ ಅಂತ ಹೇಳುತ್ತೆ ಯಾಕೆ ಹೇಳಿದ್ರೆ ಸಕಾಲಕ್ಕೆ ನಿದ್ದೆ ಮಾಡೋಕ್ಕಾಗು ಆಗ ಆಗದೇ ಇರತಕ್ಕಂಥ ಪರಿಸ್ಥಿತಿ ಉಲ್ಬಣ ಆಗ್ತಕ್ಕಂಥದ್ದು ಕೂಡ ಏಪ್ರಿಲ್ ನಂತರ ಸ್ವಲ್ಪ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ ಶಾರೀರಿಕವಾಗಿ ಮಾನಸಿಕವಾಗಿ ಅನ್ಯಸರಿ ಯೋಚನೆಗಳು ಈ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಮಕ್ಕಳ ಚಿಂತೆ ಮನೆಯ ಚಿಂತೆ ಸಂಪಾದನೆಯ ಚಿಂತೆ ವೃತ್ತಿ ಜೀವನದ ಚಿಂತೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಹಾಗೆಯೇ ಜಂಕ್ ಫುಡ್ ತಿಂತಕ್ಕಂಥದ್ದು ಆಹಾರದ ವಿಷಯದಲ್ಲಿ ಟೈಮನ್ನು ಇಟ್ಕೊಳ್ಳಿ ಬೆಳಗಿನ ಒಂದು ಉಪಹಾರ ಆಗ್ಬೋದು ಮಧ್ಯಾಹ್ನದ ಊಟ ಆಗ್ಬೋದು ಹಾಗೆ ಸಂಜೆಯ ಊಟ ಈ ಮಧ್ಯೆ ಏನೇನೋ ತಿನ್ನೋಕ್ಕೆ ಹೋದಾಗ ಶರೀರದಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಅನುಭವಿಸ್ತಕ್ಕಂಥ ಸಾಧ್ಯತೆ ಜಾಸ್ತಿಯೇ ಇರತಕ್ಕಂಥ ಯೋಗ ಕೂಡ ವೃಷಭ ಇರುತ್ತೆ ಆದರೆ ಬಿಸಿ ನೀರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು ಅದರೊಟ್ಟಿಗೆ ಹೆಚ್ಚು ನೀರನ್ನು ಕುಡಿಯೋದ್ರಿಂದ ಇವರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಶುಭ ಫಲಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ರಾಶಿಯವರಿಗೆ ಈ ಒಂದು ವೃಷಭ ರಾಶಿಯವರಿಗೆ ಹೈಪರ್ ಟೆನ್ಷನ್ ಅಂತ ಕರಿತೀವಿ ಸಣ್ಣ ವಿಷಯಕ್ಕೆ ಇಮ್ಮಿಡಿಯೇಟು ಕೋಪ ಆಗ್ತಕ್ಕಂಥದ್ದು ಡಿಪ್ರೆಷನ್ಸ್ನ ಆಗ್ತಕ್ಕಂಥ ಊಹಾಪೋಹಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ ಆದರೆ ವರ್ಷದ ಒಂದು ಮಧ್ಯಭಾಗದಲ್ಲಿ ನೋಡೋಕೆ ಹೋದಾಗ ಆರೋಗ್ಯ ಪರಿಪೂರ್ಣವಾಗಿ ಇರತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಈ ರಾಶಿಯವರಿಗೆ ಹೆಚ್ಚಿಗೆ ಜಪ ಮಾಡ್ತಕ್ಕಂಥದ್ದು ಯಾವುದೋ ಒಂದು ದೇವರ ಶ್ಲೋಕ ದೇವರ ಮಂತ್ರವನ್ನು ಜಪ ಮಾಡಿಕೊಂಡು ಹೋದಾಗ ಸಾಕಷ್ಟು ಶರೀರದ ಎಲ್ಲ ವಿಷಯಗಳಲ್ಲೂ ಕೂಡ ಶರೀರ ಒಂದು ಸಮತೋಲನವನ್ನು ಕಾಪಾಡ ಕಾಪಾಡ್ಕೊಳ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ ಅನ್ನದಾನವನ್ನು ಮಾಡಿದ್ದೆ ಆದರೆ ಬಹಳಷ್ಟು ಶುಭ ಆಗುತ್ತೆ ಈ ರಾಶಿಯವರು ಪ್ರತಿನಿತ್ಯವೂ ಓಂ ಸುರಾಸುರ ವಂದಿತಾಯ ನಮಃ ಓಂ ಸುರಾಸುರ ವಂದಿತಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡಿದ್ದೆ ಆದರೆ ಅನಾರೋಗ್ಯದಿಂದ ಮುಕ್ತರಾಗ್ತೀರಾ ಆರೋಗ್ಯ ಪರಿಪೂರ್ಣರಾಗ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರುತ್ತೆ ಹಾಗೆಯೇ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ್ ರಾಶಿಯಾಧಿಪತಿ ಕೂಡ ಬುಧ ಆಗಿರ್ತಾನೆ ಈ ರಾಶಿ ಕುತ್ತಿಗೆಯನ್ನು ಪ್ರತಿನಿಸ್ತಕ್ಕಂಥ ರಾಶಿ ಕೂಡ ಆಗಿರುತ್ತೆ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲಾಫಲವನ್ನು ಗಮನಿಸಿ ಹೋದಾಗ ಇವರಿಗೆ ಸ್ವಲ್ಪ ಹೊಟ್ಟೆ ಕಾಯಿಲೆಗಳು ಬರ್ತಕ್ಕಂಥದ್ದು ಈ ರಾಶಿಯ ಮೃಗಶಿರ ಆರಿದ್ರ ಪುನರ್ವಸು ನಕ್ಷತ್ರ ಮೂರೂ ನಕ್ಷತ್ರದವ್ರಿಗೆ ಸ್ವಲ್ಪ ಹೊಟ್ಟೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಆದರೆ ಗಾಯಗಳ ವಿಷಯದಲ್ಲಿ ಸಣ್ಣ ಸಣ್ಣ ಓಂಡ್ಸ್ ಆಗ್ತಕ್ಕಂಥದ್ದು ಗುಳ್ಳೆಗಳ ಮಾದರಿ ಆಗ್ತಕ್ಕಂಥದ್ದು ಚರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಗೋ ಉಪಾರ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವ್ರಿಗೆ ಇರುತ್ತೆ ಹಳೆಯ ಕಾಯಿಲೆಗಳು ಸ್ವಲ್ಪ ಮತ್ತೆ ಉಲ್ಬಣ ಈ ವರ್ಷದಲ್ಲಿ ಮಿಥುನ್ ರಾಶಿಯವ್ರಿಗೆ ಈಗಾಗಲೇ ಈಗಾಗಲೇ ನಿಮ್ಮ ಶರೀರದಲ್ಲಿ ಯಾವುದೋ ಒಂದು ಹಳೆಯ ಕಾಯಿಲೆ ನಿರ್ಲಕ್ಷ್ಯ ಮಾಡಿದ್ದೀರೋ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇಲ್ವೋ ಅದರ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿದ್ದು ಸರಿಯಾಗಿ ತಾವು ಔಷಧಿಗಳನ್ನು ತಗೊಂಡಿದ್ದೆ ಆದರೆ ಅದರಿಂದ ಕೂಡ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಣ್ಣ ಪುಟ್ಟ ಸರ್ಜರಿ ಕೂಡ ಈ ರಾಶಿಯವರಿಗೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗೆಯೇ ಕೇತು ಸಂಚಾರದ ವಿಷಯದಲ್ಲಿ ನೋಡೋಕ್ಕೋದಾಗ ಕಣ್ಣಿನ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಕೂಡ ಇರಬೇಕಾಗಿರುತ್ತೆ ದಶ ಚೆನ್ನಾಗಿದ್ದರೆ ಅದು ಕೂಡ ಆಗ್ತಕ್ಕಂಥ ಸಾಧ್ಯತೆ ಮಿಥುನ್ ರಾಶಿಯವ್ರಿಗೆ ಇರೋದಿಲ್ಲ ಈ ರಾಶಿಯವರು ಶನಿದೇವರ ಆರಾಧನೆ ಶನಿಯ ದರ್ಶನ ಮಾಡ್ಕೊಂಬರೋದು ಎಳ್ಳೆಣ್ಣೆ ದೀಪ ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಒಂದು ಆರೋಗ್ಯದ ವಿಷಯದಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಹಸಿರು ಹುಲ್ಲನ್ನು ಗೋವುಗಳಿಗೆ ಕೊಟ್ಟಾಗ ನಮ್ಮ ಆರೋಗ್ಯದ ವಿಷಯದಲ್ಲೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಸಂಧ್ಯಾಕಾಲ ಅಥವಾ ಬೆಳಗಿನ ಕಾಲದಲ್ಲಿ ಸ್ವಲ್ಪ ವಾಕ್ ಮಾಡಿ ವಿಹಾರ ಅಂದರೆ ಎಲ್ಲೋ ವಿಶ್ರಾಂತಿ ಪಡ್ಕೊಳ್ಳಿ ಸ್ವಲ್ಪ ವಾಕ್ ಮಾಡೋದ್ರಿಂದ ಸಾಕಷ್ಟು ಕಾಯಿಲೆಗಳಿಂದ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಮಿಥುನ್ ರಾಶಿಯವ್ರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇರೋ ಸಾಧ್ಯತೆ ಇರುತ್ತೆ ಸಣ್ಣ ಪುಟ್ಟ ಸರ್ಜರಿ ಅದೇನು ದೊಡ್ಡದಲ್ಲ ಒಂದು ಯಾವುದೋ ಒಂದು ಸಣ್ಣ ಸರ್ಜರಿ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಓಂ ಶುಭದಾಯ ನಮಃ ಓಂ ಶುಭದಾಯ ನಮಃ ಈ ಮಂತ್ರವನ್ನು ಮಿಥುನ್ ರಾಶಿಯವರು ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬನೇ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶ್ಯಾಧಿಪತಿ ಕೂಡ ಚಂದ್ರ ಆಗಿರ್ತಾನೆ ಈ ರಾಶಿಯವರಿಗೆ ಆರೋಗ್ಯ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲಾಫಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಎದೆಯ ಮೇಲ್ಭಾಗ ಏನಿದೆ ಕುತ್ತಿಗೆಯಿಂದ ಎದೆ ಎದೆಯ ಮಧ್ಯಭಾಗವನ್ನು ಇದು ಪ್ರತಿನಿಸ್ತಕ್ಕಂಥ ಒಂದು ರಾಶಿ ಕೂಡ ಆಗಿರುತ್ತೆ ಜೊತೆಗೆ ಭುಜಗಳು ಕೂಡ ಈ ರಾಶಿಗೆ ಸೇರುತ್ತೆ ಭುಜಗಳು ಕೂಡ ಕರ್ಕಾಟಕ ರಾಶಿಗೆ ಸೇರ್ತಕ್ಕಂಥದ್ದಾಗಿರೋದ್ರಿಂದ ಈ ರಾಶಿಯವರಿಗೆ ಸ್ವಲ್ಪ ಅಜೀರ್ಣತೆ ಆಗ್ತಕ್ಕಂಥದ್ದು ಆಹಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಭುಜಗಳ ನೋವು ಬರ್ತಕ್ಕಂಥದ್ದು ಅದರ ಜೊತೆಗೆ ಪದೇ ಪದೇ ಏನೋ ಒಂದು ಕಡೆ ದುಷ್ಟಾಲೋಚನೆಗಳು ಕೆಟ್ಟ ಕೆಟ್ಟ ಆಲೋಚನೆ ಕೆಟ್ಟ ಕೆಟ್ಟ ಕನಸುಗಳು ಬರೋದು ಮಾನಸಿಕ ಖಿನ್ನತೆ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಅದರೊಟ್ಟಿಗೆ ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಹೇಳಬೇಕು ಅಂದರೆ ನೈಟ್ ವರ್ಕ್ ಏನು ಮಾಡ್ತಾರೆ ಉದ್ಯೋಗದಲ್ಲಿ ರಾತ್ರಿಯ ಹೋಗಿ ಉದ್ಯೋಗ ಕೆಲಸಗಳು ಮಾಡ್ತಕ್ಕಂಥ ಇವರೆಲ್ಲರೂ ಕೂಡ ಹಗಲಿನ ಸಮಯದಲ್ಲಿ ನೋಡೋಕ್ಕೋದಾಗ ಬಿಸಿಲಿನ ಹೊತ್ತಲ್ಲಿ ನಿದ್ದೆ ಮಾಡಿದ್ದೆ ಆದರೆ ಆರೋಗ್ಯ ಇನ್ನೂ ಹದಗೆಡ್ತಕ್ಕಂಥ ಸಾಧ್ಯತೆ ತುಂಬ ಇರತಕ್ಕಂಥ ಸಾಧ್ಯತೆ ಇರುತ್ತೆ ಈ ರಾ ಈ ರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿ ಏನೇನೋ ಯೋಚನೆ ಮಾಡಿಕೊಂಡಾಗ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ಕೂಡ ತಗೋಬೇಕಾಗಿರ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಬೋನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಬೋನ್ಸ್ ಪ್ರಾಬ್ಲಮ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಈ ರಾಶಿಯವರಿಗೆ ಇ ಎನ್ ಟಿ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಇ ಎನ್ ಟಿ ಅಂತ ಹೇಳಿದ್ರೆ ಏಯರ್ಸ್ ನೋಸ್ ಆ್ಯಂಡ್ ಥ್ರೋಟ್ ಇವು ಮೂರು ವಿಷಯಗಳಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಂಡು ಬಿಸಿನೀರು ಕುಡಿಯೋದ್ರಿಂದ ಆಹಾರ ಪದ್ಧತಿಯನ್ನು ಒಂದು ವಿ ಒಂದು ವಿಶೇಷವಾಗಿ ಅನು ಅನುಕರಣೆ ಮಾಡ್ಕೊಳ್ಳೋದ್ರಿಂದ ಶುಭ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ ಈ ರಾಶಿಯವರು ಸಾಧ್ಯವಾದಷ್ಟು ಶಿವನನ್ನು ದರ್ಶನ ಮಾಡೋದು ಶಿವನಿಗೆ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆ ಕೂಡ ಆಗುತ್ತೆ ಈ ರಾಶಿಯವರು ಓಂ ಆಶ್ರಿತ ವತ್ಸಲಾಯ ನಮಃ ಓಂ ಆಶ್ರಿತ ವತ್ಸಲಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಶಿವನ ಆರಾಧನೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲಾಫಲವನ್ನು ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಎದೆಯ ಕೆಳಭಾಗ ಪ್ರತಿನಿಸ್ತಕ್ಕಂಥ ರಾಶಿ ಕೂಡ ಸಿಂಹ ರಾಶಿ ಆಗಿರುತ್ತೆ ಅದರ ಹೆಸರಲ್ಲಿ ಸಿಂಹ ಇರುತ್ತೆ ಈ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಹೋದಾಗ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಕೂಡ ನೆಗ್ಲಿಜೆನ್ಸ್ ಕೇರ್ಲೆಸ್ನೆಸ್ ಎಲ್ಲೋ ಒಂದು ಕಡೆ ಉದಾಸೀನತೆ ಜಾಸ್ತಿ ಕಾಣ್ತಕ್ಕಂಥ ಸಾಧ್ಯತೆ ಈ ರಾಶಿಯವ್ರಿಗಿರುತ್ತೆ ಒಂದು ಯಾವ ಯಾವಾಗಲೂ ಹೇಳ್ತೀವಿ ಎ ಸ್ಮಾಲ್ ಒಂದು ಸಣ್ಣ ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಇಟ್ ಬರ್ನ್ಸ್ ದ ಓಲ್ ಹೌಸ್ ಅಂತ ಕರಿತೀವಿ ಒಂದು ಸಣ್ಣ ಕಿಡಿಯನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದು ಇಡೀ ಕುಟುಂಬನೇ ಕೂಡ ಸುಡ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಜಾಗೃತಿಯಾಗಿರಬೇಕಾಗಿರುತ್ತೆ ಅದರಲ್ಲಿ ಮಾನಸಿಕವಾಗಿ ಅಜೀರ್ಣ ಆಗ್ಬೋದು ಹಾಗೆಯೇ ಕಾಲು ಕೈಗಳಲ್ಲಾಗ್ಬೋದು ಅಥವಾ ಈ ಒಂದು ಶರೀರದಲ್ಲಿರ್ತಕ್ಕಂಥ ವಂಶ ಪಾರಂಪರ್ಯ ಸಣ್ಣ ಪುಟ್ಟ ಕಾಯಿಲೆಗಳಲ್ಲೂ ಕೂಡ ಮತ್ತೆ ಉಲ್ಬಣ ಆಗ್ತಕ್ಕಂಥದ್ದು ಮಾನಸಿಕವಾಗಿ ಹಿಂಸೆ ಪಡ್ತಕ್ಕಂಥದ್ದು ಮೆಡಿಸಿನ್ಸ್ಗೆ ಹೆಚ್ಚು ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಏಪ್ರಿಲ್ ನಂತರ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ ಲೈಟಾಗಿ ಅದೇನೋ ಇರುತ್ತೆ ಸಣ್ಣದಾಗಿ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಸಕಾಲಕ್ಕೆ ನೀರು ಕುಡಿತಕ್ಕಂಥದ್ದು ಬಿಸಿ ನೀರು ಸೇವನೆ ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವ್ರಿಗೆ ಇರುತ್ತೆ ಮಾನಸಿಕವಾಗೂ ಖಿನ್ನತೆ ಇರತಕ್ಕಂಥ ಯೋಗ ಪದೇ ಪದೇ ಏನೋ ಒಂದು ಮನಸ್ಸು ಒಂದು ಒಂದು ಕಡೆ ಹೇಳಬೇಕು ಅಂತ ಹೇಳಿದ್ರೆ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನದಿಂದ ಆರೋಗ್ಯದಲ್ಲಿ ಬೇರೆ ತೊಂದರೆ ಅನುಭವಿಸ್ಬೋದೇ ಹೊರತು ಅಂತಹ ದೊಡ್ಡ ಕಾಯಿಲೆಗಳು ಸಹ ಈ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಎರಡು ಸಾವಿರದ ಇಲ್ಲ ಈ ರಾಶಿಯವರು ಸಾಧ್ಯವಾದಷ್ಟು ಈ ರಾಶಿಯವರಿಗೆ ಅಂಗವಿಕಲರು ಅನಾಥರು ಅವರಿಗೆ ಬಟ್ಟೆ ಕೊಡ್ತಕ್ಕಂಥದ್ದು ತಾವು ಉಪಯೋಗಿಸಿರೋ ಬಟ್ಟೆ ಅಥವಾ ವಸ್ತ್ರದಾನ ಮಾಡ್ತಕ್ಕಂಥದ್ದು ಹಣದಾನ ಮಾಡ್ತಕ್ಕಂಥದ್ದು ಅನ್ನದಾನ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆ ಸಾಧ್ಯತೆ ಪ್ರತಿನಿತ್ಯವೂ ಸಹ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ರಾಷ್ಟ್ರಾಧಿಪತಿ ಕೂಡ ಸೂರ್ಯನೇ ಆಗಿದ್ದಾನೆ ಅದಕ್ಕೆ ನಾವು ಹೇಳ್ತೀವಿ ಆರೋಗ್ಯಂ ಚೇತ್ ಆರೋಗ್ಯ ಕೊಡೋನೇ ಭಾಸ್ಕರ ಆಗಿರೋದ್ರಿಂದ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಓಂ ಪುಂಡರೀಕಾಕ್ಷಾಯ ನಮಃ ಓಂ ಪುಂಡರೀಕಾಕ್ಷಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇರುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯದ ಫಲಾಫಲಗಳನ್ನು ನಾವು ನೋಡೋಕ್ಕೆ ಹೋದಾಗ ಇಲ್ಲಿ ಉತ್ತರ ಪಲ್ಗುಣಿ ನಕ್ಷತ್ರ ಹಾಗೆ ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರದವರು ಸಹ ಮೂರೂ ನಕ್ಷತ್ರದ ಕನ್ಯಾ ಕನ್ಯಾರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ನೋಡೋಕ್ಕೆ ಹೋದಾಗ ಹೊಟ್ಟೆಯ ಮೇಲ್ಭಾಗ ಅಂತ ಹೇಳುತ್ತೆ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳಾಗ್ಬೋದು ಪ್ರಯಾಣದಿಂದ ಅನಾರೋಗ್ಯ ಆಗ್ತಕ್ಕಂಥದ್ದು ಆಹ್ ವ ಇದರಲ್ಲಿ ಸಹ ಯಾವುದೋ ಜ್ಯೂಸ್ ಕುಡಿತಕ್ಕಂಥದ್ದು ಅಥವಾ ಏನಾದರೂ ಪಾನೀಯಗಳ ಸೇವನೆ ಮಾಡ್ತಕ್ಕಂಥದ್ದು ಅತಿಯಾದ ಭೋಜನದಿಂದ ಕೂಡ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ ಊಟದ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಈಗ ನಾನ್ ವೆಜ್ ಮಾಂಸಾಹಾರ ಕೂಡ ನೀವು ಕೂಡ ಹಿತಮಿತವಾಗಿ ಸೇವನೆ ಮಾಡಿಕೊಂಡಾಗ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಪಾದುಗಳ ನೋವು ಬರ್ತಕ್ಕಂಥದ್ದು ಬ್ಯಾಕ್ ಪೇಯ್ನ್ ಬರ್ತಕ್ಕಂಥದ್ದು ಹಿಂದೆ ಏನು ದೇ ದೇ ಬೆನ್ನು ನೋವು ಬರ್ತಕ್ಕಂಥ ಸಾಧ್ಯತೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗೆ ಇರುತ್ತೆ ಮನೆಯ ಸ್ಟ್ರೆಸ್ ಬೇರೆ ಇರುತ್ತೆ ಉದ್ಯೋಗದ ವಿಷಯದಲ್ಲೂ ಕೂಡ ಎಲ್ಲವನ್ನೂ ಕೇಳಿಸ್ಕೊಳ್ಳಿ ಮಾತಾಡೋಕ್ಕೆ ಹೋಗಬೇಡಿ ಪದೇ ಪದೇ ಮಾತಾಡೋಕ್ಕೆ ಹೋದಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಡಿಪ್ರೆಷನ್ ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಸಹ ಊಹಾಪೋಹಗಳಿಂದಲೂ ಕೂಡ ಕನ್ಯಾ ರಾಶಿಯವರಿಗೆ ಒಂದಷ್ಟು ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಇದೆ ಈ ರಾಶಿಯವರು ಕನ್ಯಾ ರಾಶಿಯವರು ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡೋದು ವಿದ್ಯಾರ್ಥಿಗಳ ಆರೈಕೆ ಅವರ ಸಂತೋಷ ಪುಟ್ಟ ಮಗುವಿನ ಮುಖದಲ್ಲಿ ಕಾಣ್ತಕ್ಕಂಥ ನಗು ನಮಗೆ ಭಗವಂತನ ದರ್ಶನ ಆದಂಗೆ ಅಂತ ಹೇಳ್ತಾರೆ ಪುಟ್ಟ ಮಗು ಯಾರ ಮಗುವನ್ನ ಆಗಲಿ ಆ ಮಗು ಆ ಮಗು ಮುಖದಲ್ಲಿ ನಗು ಕಾಣಿದ್ರೆ ನಾವು ಅಲ್ಲಿ ಭಗವಂತನ ದರ್ಶನ ಆಗುತ್ತೆ ನಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆಯಾಗುತ್ತೆ ಮಕ್ಕಳಿಗೆ ವಸ್ತ್ರದಾನ ಪುಸ್ತಕ ದಾನ ಮಕ್ಕಳಿಗೆ ಏನಾದರೂ ಕೊಡಿಸ್ಕೊಟ್ಟಾಗ ಎಷ್ಟೋ ಜನ ಇವತ್ತು ನಮಗೆ ಪರಿಚಯ ಇಲ್ಲದೆ ನಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಅನಾಥ ಮಕ್ಕಳು ಕೂಡ ಪ್ರಪಂಚದಲ್ಲಿ ನಮಗೆ ಕಾಣೋರಿದ್ದಾರೆ ಅಂತಹ ಜಾಗಗಳಲ್ಲಿ ಹೋಗಿ ಪುಸ್ತಕ ದಾನ ವಸ್ತ್ರದಾನ ಕೊಟ್ಟಿದ್ದೆ ಆದರೆ ಆಹಾರ ದಾನ ಕೊಟ್ಟಿದ್ದೆ ಆದರೆ ತಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆಯಾಗುತ್ತೆ ಅದರೊಂದಿಗೆ ಪ್ರತಿನಿತ್ಯವೂ ಸಹ ಓಂ ವೈದ್ಯರತ್ನಾಯ ನಮಃ ಓಂ ವೈದ್ಯರತ್ನಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಂಡಿದ್ದೆ ಆದರೆ ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿ ಶುಭ ಫಲಗಳು ಕೂಡ ದೊರೆಯತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲಾಫಲ ನೋಡೋಕ್ಕೆ ಹೋದಾಗ ಹೊಟ್ಟೆಯ ಭಾಗ ಹೊಟ್ಟೆಯ ಕೆಳಭಾಗವನ್ನು ಪ್ರತ್ನಿಸ್ತಕ್ಕಂಥ ಒಂದು ರಾಶಿ ಕೂಡ ಈ ರಾಶಿಯಾಗಿರುತ್ತೆ ಈ ರಾಶಿಯವರಿಗೆ ಆರೋಗ್ಯ ಚೆನ್ನಾಗೇ ಇರುತ್ತೆ ವಾಹನ ಚಾಲನೆ ಮಾನಸಿಕ ನೆಮ್ಮದಿ ಅಥವಾ ಮನಸ್ಸಿನ ಕೊರತೆಯಿಂದ ವಾಹನದಿಂದ ಆರೋಗ್ಯ ಕೆಡ್ತಕ್ಕಂಥದ್ದು ವಾಹನದಿಂದ ಏನಾದರೂ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಧಾರ್ಮಿಕ ವಾತಾವರಣದಲ್ಲಿ ತಾವು ಹೋಗಿ ಬರಬೇಕಾಗಿರುತ್ತೆ ಒಂಚೂರು ಖಿನ್ನತೆ ಇರುತ್ತೆ ಕೋಪತಾಪ ಜಾಸ್ತಿ ಇರುತ್ತೆ ಆವೇಶ ಜಾಸ್ತಿ ಇರುತ್ತೆ ಒಟ್ಟಾರೆ ಬಿ ಪಿ ರೈಸ್ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಪ್ರಿಲ್ ನಂತರ ಬರತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ ಅದರ ಜೊತೆಗೆ ದೀರ್ಘ ಕಾಯಿಲೆಗಳು ಕೂಡ ಕುಟುಂಬದ ಅಥವಾ ಸುಮಾರು ವರ್ಷಗಳಿಂದ ಇರತಕ್ಕಂಥ ಕಾಯಿಲೆಗಳ ವಿಷಯದಲ್ಲೂ ಕೂಡ ಒಂದು ಸಾರಿ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದಾಗತ್ತೆ ಒಂಚೂರು ನರಗಳ ನೋವು ಬರ್ತಕ್ಕಂಥದ್ದು ಮೈಗ್ರೇನ್ ಹೆಡ್ಡೇಕ್ ಅಂತ ಏನು ಕರಿತೀವಿ ನಮಗೆ ಗೊತ್ತಾಗೋದೇ ಇಲ್ಲ ಅಷ್ಟು ತಲೆ ನಮಗೆ ನೋವು ಇರುತ್ತೆ ಅಂತಹ ನೋವಿನಿಂದ ಬಳಲ್ತಕ್ಕಂಥದ್ದು ಪ್ರಶಾಂತವಾದ ವಾತಾವರಣ ಇದ್ದಾಗ ಅದರ ಜೊತೆಗೆ ಇವರು ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಆ ಭಾವನೆ ಅಂದಾಗ ಅತಿಯಾಗಿ ವ್ಯಾಮೋಹ ಅತಿಯಾದ ವ್ಯಾಮೋಹ ಇಲ್ಲದೆ ಇರತಕ್ಕಂಥದ್ದು ಎರಡೂ ಕಷ್ಟ ಆಗುತ್ತೆ ನಾವು ಯಾವುದೋ ಒಂದು ನಮ್ಮ ಮನೆಯಲ್ಲಿ ಒಂದು ಪ ಸಣ್ಣ ಪುಟ್ಟ ನಾಯಿನೋ ಏನೋ ಒಂದು ಸಾಕಿರ್ತೀವಿ ಏನೋ ಒಂದು ಎಡವಟ್ಟಾದಾಗ ಆ ವ್ಯಾಮೋಹನೇ ನಮಗೆಲ್ಲೋ ಒಂದು ಕಡೆ ಜಾಸ್ತಿಯಾಗಿ ತೊಂದರೆಯನ್ನು ಕೂಡ ಕೊಡ್ತಕ್ಕಂಥದ್ದು ಹಾಗಾಗಿ ವ್ಯಾಮೋಹ ಭಾವನೆಗಳಲ್ಲಿ ಸ್ವಲ್ಪ ಹುಷಾರಿರಲಿ ಪ್ರೀತಿ ಇರಲಿ ವಿಶ್ವಾಸ ಇರಲಿ ಹೆಚ್ಚು ಮನಸ್ಸಿಗೆ ಹಚ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಚಿಕ್ಕ ಮಕ್ಕಳಿರ್ತಾರೆ ಇವರು ಭವಿಷ್ಯ ಏನಾಗುತ್ತೋ ಅಂತಕ್ಕಂಥದ್ದನ್ನು ನಾವೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ನಮ್ಮ ಆರೋಗ್ಯ ಕೂಡ ಕೆಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವರು ತರಕಾರಿಗಳನ್ನು ಜಾಸ್ತಿ ಸೇವನೆ ಮಾಡಬೇಕು ಹಸಿರು ತರಕಾರಿಗಳನ್ನು ಜಾಸ್ತಿ ಸೇವನೆ ಮಾಡಬೇಕು ಅದರಿಂದ ಸಾಕಷ್ಟು ತುಲಾರಾಶಿಯವರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಅದರ ಜೊತೆಗೆ ಇವರಿಗೆ ಸಾಧ್ಯವಾದಷ್ಟು ವೃದ್ಧರನ್ನು ವೃದ್ಧರನ್ನು ಮಾತಾಡಿಸೋದು ವೃದ್ಧರ ಜೀವನದ ಬಗ್ಗೆ ತಿಳ್ಕೊಳ್ಳೋದು ಅವರ ವೃದ್ಧರಲ್ಲಿ ಎಷ್ಟು ಪಾಸಿಟಿವ್ ಇದೆ ಎಷ್ಟು ಧನಾತ್ಮಕ ಎಷ್ಟು ಋಣಾತ್ಮಕ ಆ ಧನಾತ್ಮಕವನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಹೋಗೋದು ಅವರ ಅನುಭವಗಳನ್ನು ಪಡ್ಕೊಂಡಾಗ ನಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆಯಾಗ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ ಈ ರಾಶಿಯವರು ವೃದ್ಧರಿಗೆ ತಮ್ಮ ಕೈಲಾದ ಸಹಾಯ ಮಾಡ್ಕೊಳ್ಳಿ ಹಾಗೆಯೇ ಓಂ ವಂಶವರ್ಧನಾಯ ನಮಃ ಓಂ ವಂಶವರ್ಧನಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ವೃಷ್ಟಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಸರ್ಜರಿ ಆಗ್ತಕ್ಕಂಥ ಸಾಧ್ಯತೆ ಮಾನಸಿಕ ಅಂದರೆ ಮೆಂಟಲಿ ಫಿಸಿಕಲಿ ತುಂಬ ಅತಿಯಾಗಿ ನೀವು ಹೆಚ್ಚು ಹಚ್ಕೊಂಡ್ಬಿಡ್ತೀರ ಮೆಂಟಲಿ ಫಿಸಿಕಲಿ ಮಾನಸಿಕವಾಗಿ ದೈಹಿಕವಾಗಿ ಅದರ ಜೊತೆಗೆ ಈ ರಾಶಿಯವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಈಗಾಗಲೇ ಕಾಲು ಕೈ ಅದು ಹೆಚ್ಚು ನೋವು ಕೂಡ ಹಳೆಯ ಕಾಯಿಲೆ ಇತ್ತು ಅದರ ಬಗ್ಗೆ ಕೂಡ ತೋರಿಸ್ಕೊಳ್ಳಿ ಸರಿಯಾದ ಟ್ರೀಟ್ಮೆಂಟ್ ಇಲ್ಲೇನು ಹೇಳುತ್ತೆ ಅಂದರೆ ನೀವು ಸಕಾಲಕ್ಕೆ ಔಷಧಿಗಳನ್ನು ತಗೊಳ್ಳಲ್ಲ ಅದರಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗ್ತಕ್ಕಂಥದ್ದು ಯೋಗದಿಂದ ಜಪದಿಂದ ಈ ರಾಶಿಯವರಿಗೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ ಅದರ ಜೊತೆಗೆ ಔಷಧಿಗಳನ್ನು ಕೂಡ ಸಕಾಲಕ್ಕೆ ತಗೊಂಡಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಒಳಗೆ ಕೊರಗ್ತಕ್ಕಂಥದ್ದು ಒಳಗಿನ ಆಲೋಚನೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಅಂತ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಾಫಲ ಹೇಳುತ್ತೆ ಒಳಗಿನ ಆಲೋಚನೆ ಬೇಡ ಮುಕ್ತವಾಗಿ ಮಾತಾಡಿ ಮುಕ್ತವಾಗಿ ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ ಮುಕ್ತವಾಗಿ ನಿಮಗೇನು ತೊಂದರೆ ಇದೆ ಏನು ಬೇಕಾಗಿದೆ ಏನು ಆಗ ಆಗೋಗ್ಬೇಕು ಅದನ್ನು ಮಾತಾಡೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಎಲ್ಲೋ ಒಂದು ಕಡೆ ಮುಖ ನಗ್ತಾ ಇರುತ್ತೆ ಮನಸ್ಸು ಹೊರಗ್ತಾ ಇರುತ್ತೆ ಅಂತಹ ತೊಂದರೆ ಕೂಡ ಈ ರಾಶಿಯವ್ರಿಗೆ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಉಸಿರಾಟದ ತೊಂದರೆ ಕೂಡ ಈ ರಾಶಿಯವ್ರಿಗೆ ಬರೋ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗೃತಿಯಾಗಿ ಕೂಡ ಇರಬೇಕು ಯಾವುದಾದ್ರೂ ಹೋಮಗಳು ನಡೀತಾ ಇದ್ದರೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆ ಹೋಮದ ಒಂದು ಭಾಗಿಯಾಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿ ವಿಶ್ರಾಂತಿಯನ್ನು ಪಡ್ಕೊಂಡಿದ್ದೆ ಆದರೆ ಈ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ರಾಶಿಯವರು ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಎಷ್ಟು ನಿಮ್ಮ ಕೈಲಾಗುತ್ತೋ ಅಷ್ಟು ವಿವಾಹಗಳಿಗೆ ಶುಭ ಕಾರ್ಯಗಳಿಗೆ ಏನಾದರೂ ಕೈಲಾದ ಸಹಾಯ ಮಾಡಿ ಅಶಕ್ತರಿಗೆ ಸಹಾಯ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಓಂ ಕ್ಷೇಮಕೃತೇ ನಮಃ ಓಂ ಕ್ಷೇಮಕೃತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಹಸಿರು ಬಟ್ಟೆಯನ್ನು ಹೆಚ್ಚಾಗಿ ಹಾಕ್ಕೊಳ್ಳಿ ಅದರಿಂದ ಸಾಕಷ್ಟು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆಯಾಗಿ ಶುಭ ಫಲಗಳು ಕೂಡ ಸಿಗುತ್ತೆ ಮುಂದಿನ ರಾಶಿ ಧನುಸು ರಾಶಿ ಧನುಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲಾಫಲ ನೋಡೋಕ್ಕೆ ಹೋದಾಗ ತೊಡೆಯ ಭಾಗ ಅಂತ ಹೇಳುತ್ತೆ ಈ ರಾಶಿಯವರಿಗೆ ಈ ತೊಡೆಯ ಭಾಗ ಅಂತ ಹೇಳುತ್ತೆ ಇವರಿಗೆ ಕಾಲುಗಳು ನೋವು ಬರ್ತಕ್ಕಂಥದ್ದು ಈ ರಾಶಿಯವರಿಗೆ ಹಾಗೆಯೇ ಈ ರಾಶಿಯವರಿಗೆ ಏನೋ ಒಂದು ಆತುರ ಆತುರ ಗಾಬರಿ ಗಾಬರಿ ಆ ಆತುರದಿಂದ ಆರೋಗ್ಯ ಕೆಡ್ತಕ್ಕಂಥದ್ದು ಪರಿಪೂರ್ಣವಾಗಿ ಆಹಾರ ಮಾಡದೇ ಇರ್ತಕ್ಕಂಥದ್ದು ಎಲ್ಲಂದರೆ ಅಲ್ಲಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಯಾವುದೇ ಆಹಾರ ನಮ್ಮ ಬಾಯಿ ನಾಲಿಗೆವರೆಗೂ ರುಚಿ ಕಾಣಿಸುತ್ತಷ್ಟೇ ನಾಲಿಗೆಯ ನಂತರ ಒಳಕ್ಕೆ ಹೋದ್ಮೇಲೆ ಆ ರುಚಿಯೂ ಇಲ್ಲ ಏನೂ ಇಲ್ಲ ನಾವು ಏನೇ ಆಹಾರ ಸೇವನೆ ಮಾಡಿದ್ರೂ ಆ ನಾಲಿಗೆಗೆ ಮಾತ್ರ ನಾವು ಕೊಡ್ತೀವಿ ಆ ನಾಲಿಗೆ ನಮ್ಮ ಮನಸ್ಸನ್ನು ಇಟ್ಕೊಳ್ಳುತ್ತೆ ಮನಸ್ಸು ದೇಹಕ್ಕೆ ಅದು ಟ್ರಾನ್ಸ್ಫರ್ ಮಾಡುತ್ತೆ ಹಾಗಾಗಿ ನಾಲಿಗೆಯ ತನಕ ರುಚಿ ಮಾತ್ರ ಇರೋದರಿಂದ ಸಿಕ್ಕಾಪಟ್ಟೆ ಆಹಾರವನ್ನು ಹುಷಾರಾಗಿ ಮಾಡಿಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ವೈರಲ್ ಫೀವರ್ ಆಗ್ಬೋದು ಹಾಗೆಯೇ ಇದೇನು ಹೇಳುತ್ತೆ ದಿನಚರ್ಯೆಯನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ದಿನಚರ್ಯೆ ಕರೆಕ್ಟಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಲುಗಳು ನೋವು ಬರ್ತಕ್ಕಂಥದ್ದು ಕೆಲವ್ರಿಗೆ ನಾವು ಹೇಳ್ತಾ ಇರ್ತೀವಿ ಯಾಕೋ ಈ ವರ್ಷ ನಮಗೆ ತುಂಬ ಏರ್ ಫಾಲ್ ಆಯಿತು ತಲೆಯಲ್ಲಿ ಕೂದಲೆಲ್ಲ ಉದುರು ಹೋಗ್ತಾ ಇದೆ ಈ ಥರದ್ದೆಲ್ಲ ಮಾತಾಡ್ತಾರಲ್ಲ ಅದು ಕೂಡ ಆಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗೆ ಇರುತ್ತೆ ಸ್ಟ್ರೆಸ್ ಇರುತ್ತೆ ನಿದ್ರೆಯಲ್ಲಿ ಪದೇ 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 ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಕ್ಕಂಥದ್ದು ಉದ್ಯೋಗದಲ್ಲಿ ಇನ್ನೇನಾಗುತ್ತೋ ಇನ್ನೇನಾಗುತ್ತೋ ಅಂತಕ್ಕಂಥ ಒಂದು ಭಯದ ರೋಗ ಭಯವನ್ನು ರೋಗ ಅಂತ ಕರಿತೀವಿ ನಾವು ಆ ಭಯದ ರೋಗ ಕಾಡ್ತಕ್ಕಂಥದ್ದಾಗಿರೋದ್ರಿಂದ ಈ ಧನಸ್ಸು ರಾಶಿಯವರು ಗುರುಗಳ ಸೇವೆ ಮಾಡೋದು ಯಾರಾದರೂ ಮಹನೀಯರಾಗ್ಬೋದು ಅಥವಾ ಗುರುಗಳು ಅಂದರೆ ಕೇವಲ ಕಾವಿ ಬಟ್ಟೆ ಹಾಕಿರೋರೆಲ್ಲ ಗುರುಗಳು ಅಂತಲ್ಲ ಅದನ್ನೂ ಒಂದು ವರ್ಗ ಅಷ್ಟೇ ಆದರೆ ನಮಗೆ ಪಾಠ ಮಾಡ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥವರು ಅನುಭವ ಇರತಕ್ಕಂಥವರ ಒಂದು ಸೇವೆ ಮಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗೆಯೇ ಓಂ ಮಹಾಗುರುವೇ ನಮಃ ಅಥವಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡು ಧನುಸು ರಾಶಿಯವರು ನೀರಿನ ದಾನ ಮಾಡಿ ನೀರು ಬಂದವರೆಗೂ ಒಂದು ಗ್ಲಾಸ್ ನೀರು ಕೊಡಿ ಅವರೆಷ್ಟು ಆಗುತ್ತೆ ನೋಡಿ ಹಾಗಾಗಿ ಅಂಥದ್ದು ಮಾಡಿದ್ದೆ ಆದರೆ ಧನುಸು ರಾಶಿಯವರಿಗೆ ಆರೋಗ್ಯದ ಶುಭಾಶುಭ ಶುಭ ಫಲಗಳು ಕೂಡ ಈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿಕ್ಕಿ ಶುಭವೂ ಕೂಡ ಆಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯ ರಾಷ್ಟ್ರಾಧಿಪತಿ ಕೂಡ ಶನಿ ಆಗಿರ್ತಾನೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲ ನೋಡೋಕೋದಾಗ ಮೊಣಕಾಲ್ ನೋವು ಮಕರ ರಾಶಿಯವರಿಗೆ ಮೊಣಕಾಲನ್ನು ಪ್ರತಿನಿಸತಕ್ಕಂಥ ರಾಶಿ ಕೂಡ ಇದಾಗಿರುತ್ತೆ ಮೊಣಕಾಲಿನ ನೋವು ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ನೋವುಗೂ ಹೋಗಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಸ್ವಲ್ಪ ವಾಕ್ ಮಾಡಬೇಕು ನೀವು ಅದರಿಂದ ಸಾಕಷ್ಟು ಒಳ್ಳೆಯದು ಕೂಡ ಆಗ್ತಕ್ಕಂಥದ್ದು ಹಾಗೆಯೇ ನೀವು ದಕ್ಷಿಣದ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗತಕ್ಕಂಥ ಒಂದು ರೂಢಿಯನ್ನು ಮಾಡಿಕೊಂಡ್ರೆ ಅದರಿಂದ ಕೂಡ ಶುಭ ಆಗುತ್ತೆ ಸಾಂಕ್ರಾಮಿಕವಾಗಿ ಸಡನ್ನಾಗಿ ನಿಮಗೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾಯಿಲೆ ನೆಗಡಿ ಆಗ್ಬೋದು ಇಮ್ಮಿಡಿಯೇಟಾಗಿ ವೈರಲ್ಲಾಗಿ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಜಾಸ್ತಿನೂ ಕೂಡ ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಗಮನಿಸಬೇಕಾಗಿರುತ್ತೆ ಸ್ವಲ್ಪ ಮಾರ್ನಿಂಗ್ ಎಕ್ಸರ್ಸೈಸ್ಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಆಹಾರವನ್ನು ಕಾಲಕ್ಕೆ ಕರೆಕ್ಟಾಗಿ ನೋಡಿ ಮಧ್ಯಾಹ್ನದ ಆಹಾರ ಆರು ಗಂಟೆಗೆ ಮಾಡೋದು ಟಿಫನ್ನು ಹನ್ನೆರಡು ಗಂಟೆಗೆ ಮಾಡೋದು ರಾತ್ರಿ ಊಟ ಹನ್ನೆರಡೂವರೆ ಹನ್ನೆರಡು ಆದಾಗ ಮಾಡೋದು ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಕೆಡ್ತಕ್ಕಂಥ ಸಾಧ್ಯತೆ ಕೂಡ ತುಂಬನೇ ಬರೋ ಯೋಗ ಕೂಡ ಇರುತ್ತೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು ಕೂಡ ಮಕರ ರಾಶಿಯವರಿಗೆ ಬರಬಹುದು ಈ ವರ್ಷ ಸ್ವಲ್ಪ ಗಮನದಲ್ಲಿಟ್ಕೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಸರ್ಜರಿ ವಿಷಯದಲ್ಲಿ ಈಗಾಗಲೇ ಮಾಡಿಸ್ಬೇಕು ಅಂತ ಇರುತ್ತೆ ಆದರೆ ಸರ್ಜರಿ ಕಡೆಯ ಭಾಗಕ್ಕೆ ಬಂದಾಗ ಆ ಸರ್ಜರಿ ಕೂಡ ಆಗೋದಿಲ್ಲ ಬೇಡ ಅಂತ ಡಾಕ್ಟರ್ ಕಳಿಸ್ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವ್ರಿಗಿರುತ್ತೆ ಈ ರಾಶಿಯವರು ಬಹುಮುಖ್ಯವಾಗಿ ನಾವು ಹೆಚ್ಚು ಗಮನಿಸಿ ನೋಡೋಕ್ಕೆ ಹೋದಾಗ ಈ ರಾಶಿಯವರು ಹನುಮನ ಸ್ತೋತ್ರ ಹನುಮ ಪಾರಾಯಣ ಹನುಮನಿಗೆ ಶನಿವಾರ ಶನಿವಾರ ಬೆಲ್ಲದಲ್ಲಿ ದೀಪ ಹಚ್ಕೊಂಡ್ರೆ ಆರೋಗ್ಯದಲ್ಲಿ ಬಹಳಷ್ಟು ಶುಭ ಆಗುತ್ತೆ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡೋ ಜೊತೆಗೆ ಓಂ ಮಾಹೇಶ್ವರಾಯ ನಮಃ ಯಾವಾಗಲೂ ಕೂಡ ನಮಗೆ ಲಯಕಾರಕ ಆಗಿರತಕ್ಕಂಥ ಶಿವನನ್ನು ಸ್ಮರಣೆ ಮಾಡ್ಕೋಬೇಕು ಓಂ ಮಾಹೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ನೀಲಿಯ ಬಟ್ಟೆ ನೀಲಿಯ ವಾಹನ ನೀಲಿಗ ಹೆಚ್ಚು ಪ್ರಾಶಸ್ತ್ಯ ಕೊಟ್ಕೊಳ್ಳಿ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿರುತ್ತೆ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕುಂಭರಾಶಿ ರಾಷ್ಟ್ರಾಧಿಪತಿ ಕೂಡ ಶನಿ ಶನಿಯಾವುದು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲಾಫಲಗಳನ್ನು ನಾವು ನೋಡೋಕ್ಕೆ ಹೋದಾಗ ಅದು ಕಣಕಾಲು ಅಂತ ಕರಿತೀವಿ ಮೊಣಕಾಲಿಂದ ಕೆಳಗಡಿನ ಭಾಗ ಆ ಭಾಗವನ್ನು ಕಣಕಾಲು ಅಂತ ಕರಿತೀವಿ ನಮಗೇನಾಗುತ್ತೆ ಸ್ವಲ್ಪ ಇವರಿಗೆ ಗ್ಯಾಸ್ ಪ್ರಾಬ್ಲಮ್ ಬರ್ತಕ್ಕಂಥ ಸಾಧ್ಯತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿರುತ್ತೆ ಮೈ ಉರಿತ ಆಗ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಕೆರೆತ ಮೈಯೆಲ್ಲ ಯಾಕೋ ನಮ್ಮ ಮೈಯೆಲ್ಲ ನಾವೇ ಇದೆ ಸರ್ ಅಂತ ಹೇಳ್ತೀವಿ ಅಲ್ಲಿ ಆಯಿಲ್ ಪ್ರಾಬ್ಲಮ್ಮ ಆಹೋರ ಆಹಾರ ಪ್ರಾಬ್ಲಮ್ಮ ಇದನ್ನೆಲ್ಲ ಗಮನಿಸಿ ನೋಡೋಕ್ಕೋದ್ರೂ ಕೂಡ ಇವರಿಗೆ ಗ್ರಹಗಳ ಬಲಾಬಲ ನೋಡೋಕ್ಕೋದಾಗ ಇವರಿಗೆ ಸ್ವಲ್ಪ ಅಲರ್ಜಿ ಆಗ್ತಕ್ಕಂಥದ್ದು ಅದರಿಂದ ಸ್ವಲ್ಪ ಹುಷಾರಾಗಿದ್ದಿದ್ದೆ ಆದರೆ ಒಳ್ಳೆಯದು ಗ್ಯಾಸ್ ಪ್ರಾಬ್ಲಮ್ ಆಗೋದು ಆಮೇಲೆ ಆಹಾರದಲ್ಲೂ ಕೂಡ ಮಿತ ಆಹಾರ ತುಂಬ ಹೆಚ್ಚು ನಾವು ಎಷ್ಟು ಸೇವನೆ ಮಾಡಿದ್ರೂ ತಗೋಬೋದು ಆಹಾರದಲ್ಲಿ ಸ್ವಲ್ಪ ಮಿತ ಇರಲಿ ಅಂತ ಹೇಳುತ್ತೆ ಗಾಳಿಯಿಂದ ಕೂಡ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಬರತಕ್ಕಂಥ ಒಂದು ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ ಅದರ ವಿನಃ ಇನ್ನು ದೇಹದ ಭಾಗ ಗಟ್ಟಿಮುಟ್ಟಾಗಿರುತ್ತೆ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ ಗ್ಯಾಸ್ಟ್ರಿಕ್ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ತೊಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ ಸ್ವಲ್ಪ ನಾಗನ ಸೇವೆ ನಾಗಪೂಜೆ ಅಥವಾ ನಾಗನ ದರ್ಶನ ಮಾಡ್ಕೊಳ್ಳೋದು ಓಂ ಅನಂತಾಯನ ಮಹ ಹೇಳ್ಕೊಳ್ಳೋದು ಅಲ್ಲಿ ಹೋಗ್ಬಿಟ್ಟು ಬೆಲ್ಲದ ಪಾಯಸವನ್ನು ನಾಗನಿಗೆ ಅರ್ಪಣೆ ಮಾಡಿ ಬಂದರೆ ಆ ನಾಗರಕಲ್ಲ ಹತ್ರ ಬೆಲ್ಲದ ಪಾಯಸ ಇಟ್ಟು ಬರ್ತಕ್ಕಂಥದ್ರಿಂದ ಕೂಡ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ಒಂದು ರಾಶಿಯವರಿಗಿರುತ್ತೆ ಓಂ ತ್ರೈಲೋಕ್ಯನಾಥಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ತಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗಿ ತುಂಬಾ ಶುಭ ಫಲ ಸಿಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ಫಲಾಫಲ ಹೋದಾಗ ಅಲ್ಲಿ ಪೂರ್ವಾಭಾದ್ರ ಉತ್ರ ರೇವತಿ ನಕ್ಷತ್ರದವ್ರಿಗೆ ಈ ರಾಶಿಯವರಿಗೆ ಈ ವರ್ಷ ಆರೋಗ್ಯ ಆಗಿರುತ್ತೆ ಈ ವರ್ಷ ಅವರಿಗೆ ಈಗಾಗಲೇ ಜನ್ಮದಲ್ಲೇ ಇರತಕ್ಕಂಥ ಗುರು ಏಪ್ರಿಲಲ್ಲಿ ದ್ವಿತೀಯಕ್ಕೆ ಹೋಗ್ತಾನೆ ಹಾಗೆ ದ್ವಾದಶ ಸ್ಥಾನಕ್ಕೆ ಬರ್ತಾ ಬರ್ತಾಯಿರ್ತಕ್ಕಂಥ ಶನಿ ಇನ್ನು ಆರರ ಮನೆಯನ್ನು ಗಮನಿಸಿ ಇದನ್ನು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಪಾದಗಳ ರಾಶಿ ಅಂತ ಕರಿತೀವಿ ಪಾದಗಳನ್ನು ನಾವು ಮೀನ ರಾಶಿಯರಿಗೆ ಹೋಲಿಸ್ತಕ್ಕಂಥ ಸಾಧ್ಯತೆ ಇಲ್ಲಿ ಸ್ಮರಣಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ಸ್ಮರಣ ಶಕ್ತಿಯಲ್ಲಿ ಸ್ವಲ್ಪ ಹುಷಾರಾಗಿರಿ ಒಳ್ಳೆ ಬೆಲ್ಲದ ಕಾಫಿ ಅಥವಾ ಬೆಲ್ಲವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಗಟ್ಟಿಮುಟ್ಟಾದ ಪದಾರ್ಥ ತಗೊಳ್ತಕ್ಕಂಥದ್ದು ಇದನ್ನೆಲ್ಲ ತಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಇವರಿಗೆ ಸ್ಮರಣಶಕ್ತಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇರೋ ಯೋಗ ಕೂಡ ಇರುತ್ತೆ ಅದರ ಜೊತೆಗೆ ಸ್ವಲ್ಪ ಹಲ್ಲು ನೋವು ಬರೋದು ನೋವಿನ ಕಾಟದಲ್ಲಿ ಸ್ವಲ್ಪ ಒದ್ದಾಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಸಹ ಮೀನರಾಶಿಯವರಿಗೆ ಇರುತ್ತೆ ನಿಶ್ಶಕ್ತಿ ಇರೋದು ಈ ಥೈರಾಯ್ಡ್ ಇರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಸಕಾಲಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅದರ ಒಂದು ಔಷಧಿಯನ್ನು ಕರೆಕ್ಟಾಗಿ ತೊಗೊಂಡು ಹೋಗಿದ್ದೆ ಆದರೆ ನಮ್ಮ ಆಯಸ್ಸನ್ನು ನಾವೇ ಡಿಶನ್ ತೊಗೋತೀವಿ ಯಾವಾಗಲೂ ಅಷ್ಟೇ ನೂರ ಇಪ್ಪತ್ತು ವರ್ಷ ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ ಆ ನೂರ ಇಪ್ಪತ್ತು ವರ್ಷವನ್ನು ನಾವೇ ಡಿಶನ್ ತೊಗೊಂಡ್ಬಿಡ್ತೀವಿ ನಮ್ಮ ಆಹಾರ ಪದ್ಧತಿ ನಮ್ಮ ಆಲೋಚನೆಗಳು ನಮ್ಮ ದುರಾಲೋಚನೆಗಳು ನಮ್ಮ ನಡವಳಿಕೆಗಳು ಇವೆಲ್ಲವೂ ಕೂಡ ನಮ್ಮ ದೇಹವನ್ನು ಕೂಡ ಇಷ್ಟೇ ವರ್ಷ ಅಂತೂ ಕೂಡ ಹೇಳುತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಆಗ್ಬೋದು ಶಿವಕುಮಾರ ಮಹಾಸ್ವಾಮಿಗಳಾಗ್ಬೋದು ಇವರೆಲ್ಲ ಅಷ್ಟು ವರ್ಷ ಚೆನ್ನಾಗಿದ್ರು ಅಂದರೆ ಅವರು ಆಹಾರ ಪದ್ಧತಿಯನ್ನು ಕೂಡ ಸಕಾಲಕ್ಕೆ ಕರೆಕ್ಟಾಗಿ ಉಪಯೋಗಿಸ್ತಾಯಿದ್ರು ಆ ರೀತಿ ಮೀನ ರಾಶಿಯವರಿಗೆ ಹಲ್ಲಿನ ನೋವು ಸ್ವಲ್ಪ ಬರ್ತಕ್ಕಂಥ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಥೈರಾಯ್ಡ್ ಅವರು ಹುಷಾರಾಗಿದೆ ಅಂತ ಹೇಳುತ್ತೆ ಅದರ ಜೊತೆಗೆ ಜಾಯಿಂಟ್ ಪೈನ್ಸ್ ಸ್ವಲ್ಪ ಮಧ್ಯೆ ಮಧ್ಯೆ ಅಂದರೆ ಇದೇನು ಯಾವಾಗಲೂ ವರ್ಷ ಎಲ್ಲ ಇರುತ್ತೆ ಅಂತೆಲ್ಲ ಇದರಿಂದ ಸ್ವಲ್ಪ ತೊಂದರೆಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ರಾತ್ರಿಯ ಜರ್ನಿ ರಾತ್ರಿಯ ಡ್ರೈವಿಂಗು ಈ ರಾಶಿಯವರಿಗೆ ಅಷ್ಟು ಶುಭ ಕೂಡ ಅಲ್ಲ ಈ ವರ್ಷ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ತುಂಬ ಕತ್ತಲಾಯಿತು ಒಂದು ಹನ್ನೊಂದು ಹನ್ನೆರಡವರೆಗೂ ಪ್ರಯಾಣ ಮಾಡಿದ್ದೀರಾ ಅಲ್ಲಿ ಎಲ್ಲೋ ಒಂದು ಕಡೆ ಉಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಅಂತೂ ಕೂಡ ಮೀನರಾಶಿಯವರಿಗೆ ಹೇಳೋಕ್ಕೆ ತುಂಬ ಇರುತ್ತೆ ಸ್ಮರಣಶಕ್ತಿ ವಿಷಯದಲ್ಲಿ ಸ್ವಲ್ಪ ತರಕಾರಿಗಳನ್ನು ಸರಿಯಾದ ತರಕಾರಿಗಳು ತಗೊಳ್ಳೋದ್ರಿಂದ ನಿಮ್ಮ ಸ್ಮರಣಶಕ್ತಿ ಕೂಡ ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಬಿಸಿ ನೀರು ಉಪಯೋಗಿಸೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ಸರ್ಜರಿಗಳು ಈ ಒಂದು ಮೀನರಾಶಿಯವರಿಗೆ ಈ ವರ್ಷ ಇರೋದಿಲ್ಲ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಆ ಸಾಧ್ಯತೆ ಕೂಡ ತುಂಬನೇ ಇರುತ್ತೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಆರೋಗ್ಯ ರಾಶಿ ಭವಿಷ್ಯ ಕಾರ್ಯಕ್ರಮ ಸರ್ವೇ ಜನ ಸುಖಿ ನೋಭವಂತೂ ಸಮಸ್ತ ಸನ್ಮಂಗಳಿಬವಂತು